ಪರಮದಯಾಮಯನು ಕರುಣಾನಿಧಿಯೂ ಆದ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಪವಿತ್ರ ಕುರ್ಆನ್ ಸೃಷ್ಟಿಕರ್ತನಾದ ದೇವನು ಮಾನವನ ಬದುಕಿಗೆ ನೀಡಿರುವಂತಹ ಬೆಳಕಾಗಿದೆ. ಪವಿತ್ರ ಕುರ್ಆನ್ ದೈವಿಕ ಗ್ರಂಥ, ಅದು ಸೃಷ್ಟಿಕರ್ತನಾದ ದೇವನ ಉಪದೇಶವಾಗಿದೆ. ಅದು ಸಮಸ್ತ ಮಾನವರಿಗೆ ಮಾರ್ಗದರ್ಶನ ಮಾಡುವಂತಹ ಗ್ರಂಥವಾಗಿದೆ. ನಾವು ಕುಡಿಯುವ ನೀರು, ನಾವು ಸೇವಿಸುವ ಆಕ್ಸಿಜನ್, ಯಾವ ದೇವ ನಮಗೆ ನೀಡಿದಾನೋ ಅದೇ ದೇವ ಮನುಷ್ಯನ ಮಾರ್ಗದರ್ಶನಕ್ಕಾಗಿ ನೀಡಿರುವಂತಹ ಗ್ರಂಥವಾಗಿದೆ ಪವಿತ್ರ ಕುರ್ಆನ್. ಕುರ್ಆನ್ನಲ್ಲಿ ದೇವನನ್ನು ರಬ್ಬುಲ್ ಆಲಮೀನ್ ಅಂತ ಪರಿಚಯಿಸಲಾಯಿತು. ಸಮಸ್ತ ವಿಶ್ವಗಳ ಪ್ರಭು, ಜಾತಿ ನೋಡದೆ, ಧರ್ಮ ನೋಡದೆ, ದೇಶ ನೋಡದೆ, ಭಾಷಾ ನೋಡದೆ, ಕುಲ ನೋಡದೆ, ಎಲ್ಲ ಮನುಷ್ಯರನ್ನು ಸಂರಕ್ಷಿಸುವ ದೇವ, ಎಲ್ಲ ಮನುಷ್ಯರನ್ನು ಕಾಪಾಡುವ ದೇವ ಎಂದು ಕುರ್ಆನ್ ದೇವನನ್ನು ಪರಿಚಯಿಸಿದೆ. ಆ ದೇವನ ಮಾರ್ಗದರ್ಶನವೇ ಪವಿತ್ರ ಕುರ್ಆನ್. ಪವಿತ್ರ ಕುರ್ಆನ್ ಒಳಿತನ್ನು ಸಾರುವಂತಹ ಗ್ರಂಥವಾಗಿದೆ. ಪವಿತ್ರ ಕುರ್ಆನ್ ಕೆಡುಕಿನ ಬಗ್ಗೆ ಎಚ್ಚರಿಕೆ ಕೊಡುವಂತಹ ಗ್ರಂಥವಾಗಿದೆ. ಪವಿತ್ರ ಕುರ್ಆನ್ ಬದುಕಿನ ವಾಸ್ತವಿಕತೆಗಳನ್ನು ತಿಳಿಸಿಕೊಡುವ ಗ್ರಂಥವಾಗಿದೆ. ಪವಿತ್ರ ಕುರ್ಆನ್ ಬದುಕಿನ ಉದ್ದೇಶಗಳನ್ನು ವಿವರಿಸಿಕೊಡುವಂತಹ ಗ್ರಂಥವಾಗಿದೆ. ಮನುಷ್ಯನಿಗೆ ನೆಮ್ಮದಿಯ, ಶಾಂತಿಯ, ಘನತೆಯ ಪಾಠಗಳನ್ನು ಕಲಿಸಿಕೊಡುವ ಗ್ರಂಥವಾಗಿದೆ ಪವಿತ್ರ ಕುರ್ಆನ್. ಈ ಗ್ರಂಥವನ್ನು ಅಧ್ಯಯನ ನಡೆಸೋಣ, ಈ ಗ್ರಂಥದಿಂದ ಮಾರ್ಗದರ್ಶನವನ್ನು ಪಡೆಯೋಣ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ.